ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆಟು ನ್ಯೂಸ್. ನಾನು ಶ್ರೀನಿಧಿ. ಜಿಲ್ಲಾ ಮಟ್ಟದಲ್ಲೊಂದು ಪ್ಲಾನಿಟೋರಿಯಂ ಅಗತ್ಯ, ಶಾಸಕ ಬಂಡೆಪ್ಪ ಕಾಶೆಂಪುರ್. ಶಾಲೆ ಅಂಗಳದಲ್ಲೇ ತಾರಾಲಯ ಯೋಜನೆಗೆ ಚಾಲನೆ. ಬೀದರ್ನಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲೆಯ ಅಂಗಳದಲ್ಲೇ ತಾರಾಲಯ ಯೋಜನೆಯ ವಾಹನಕ್ಕೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶೆಂಪುರ್ ಪಿ ಚಾಲನೆ ನೀಡಿ ಮಾತನಾಡಿದ ಅವರು, ಸಂಚಾರಿ ತಾರಾಲಯ ಎಂಬ ಯೋಜನೆ ಆರಂಭಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. ಸಂಚಾರಿ ತಾರಾಲಯ ಎಂಬ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ಶಾಲೆಗಳಲ್ಲಿನ ಮಕ್ಕಳಿಗೆ ತಾರಾಲಯ ಪರಿಚಯಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ, ವಿಜ್ಞಾನ ವಿಭಾಗದಿಂದ ಒಳ್ಳೆಯ ಕೆಲಸವಾಗ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಇಂದುಮತಿ, ಯೋಜನೆಯ ಮುಖ್ಯ ವ್ಯವಸ್ಥಾಪಕ ವೀರೇಶ್ ಹಂಚಿನಾಳ, ನಿವೃತ್ತ ಕುಲಪತಿ ಬಿಜಿ ಮೂಲಿಮನಿ, ಅಗಸ್ತ್ಯ ಫೌಂಡೇಶನ್ನ ಮುಖ್ಯಸ್ಥ ಬಾಬುರಾವ್ ಸಲಾಸರೆ, ಎಸ್ಡಿಎಂಸಿ ಅಧ್ಯಕ್ಷ ಸೂರ್ಯಕಾಂತ್ ಜ್ಯೋತಿ, ಪ್ರಮುಖರಾದ ಬಜರಂಗ ತಮಗೊಂಡ, ಮಂಜುನಾಥ್ ಬಾಲೆಬಾಯಿ, ಶರಣಪ್ಪ ಕಾಶೆಂಪುರ್, ಸುನಿಲ್ ಗುಮಾಸ್ತಿ, ದೀಪಾ, ಶಶಿಕಲಾ, ಅಶೋಕ್ ಸೇರಿದಂತೆ ಅನೇಕರಿದ್ರು ಉಪಸ್ಥಿತರಿದ್ದರು. ಕಾಶೆಂಪುರ ಗ್ರಾಮದಲ್ಲಿ ಹೈಸ್ಕೂಲ್ನಲ್ಲಿ ವಿಶೇಷವಾಗಿ ಈ ಸಂಚಾರಿ ಡಿಜಿಟಲ್ ತಾರಾಲಯದ ಒಂದು ಓಪನಿಂಗ್ ಮಾಡಿ ಇಲ್ಲಿನ ಮಕ್ಕಳಿಗೆ ಏನದಲ್ಲ ಈ ತಾರಾಲಯ ಒಳಗಡೆ ಯಾವ್ಯಾವ ರೀತಿ ಒಂದು ವೀಕ್ಷಣೆ ಮಾಡ್ಬೋದು ಎಂಬ ಒಂದು ಇದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ನಾವು ಭಾಳ ದಿವಸಗಳು ಹೇಳ್ತೀನಿ, ಜಿಲ್ಲಾಕ್ಕೊಂದು ಪ್ಲಾನೆಟೋರಿಯಂ ತಾರಾಲಯ ಒಳ್ಳೆ ರೀತಿಯ ಸುಸಜ್ಜವಾಗಿ ಆಗಬೇಕು. ಮತ್ತು ಅಲ್ಲಿ ಏನದಲ್ಲ ನಮ್ದೆಲ್ಲ ಮಕ್ಕಳು ಹೋಗಿ ನೋಡಿ, ಯಾಕಂದರೆ ನಾವು ಬೆಂಗಳೂರಿಗೆ ಹೋಗಬೇಕು ಅಥವಾ ಹೈದರಾಬಾದ್ ಹೋಗಬೇಕು, ಅಲ್ಲೇ ಹೋಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಯಾರಿಗೂ ನೋಡಲಿಕ್ಕೂ ಆಗಲ್ಲ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು KKDB ಬಜೆಟ್ ಇದೆ. ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ರೆಕಮೆಂಡ್ ಮಾಡ್ತೀನಿ, ಜಿಲ್ಲಾದಲ್ಲಿ ಒಂದು ಕಾರ್ಯಾಲಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹೇಳಿ. ಮತ್ತು ವಿಶೇಷವಾಗಿ ಇವತ್ತೆಲ್ಲರೂ ಟೀಚರ್ಸು, ಸೈನ್ಸ್ ಸೆಂಟರ್ ಎಲ್ಲರೂ ಸೇರಿ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಇದು ಸಂಪೂರ್ಣ ಪ್ರಯೋಜನ ಮಕ್ಕಳು ತಗೋಬೇಕು ಅಂತ. ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.